ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಪ್ರಶಾಂತ್ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಸ್ನೇಹಿತರೆ, ಈ ದಿನ ಆಗಸ್ಟ್ 17, 2019 ಪ್ರಚಲಿತ ಘಟನೆಯ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳನ್ನ ನೋಡುವ. ಮೊದಲನೇ ಪ್ರಶ್ನೆ, 2019 ಸೈಮಾ ಪ್ರಶಸ್ತಿ ಸಮಾರಂಭದಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಯಾರು ಪಡೆದಿರುವರು? ಇದಕ್ಕೆ ಸರಿಯಾದ ಉತ್ತರ ಕನ್ನಡದ ನಟ ಯಶ್ ಅವರು. ದಕ್ಷಿಣ ಭಾರತದ ಚಿತ್ರರಂಗ ಒಂದಾಗಿ ಸಂಭ್ರಮಿಸಿದ 8ನೇ ಪ್ಯಾಂಟಲೂನ್ ಸೈಮಾ ಪ್ರಶಸ್ತಿ ಪ್ರದಾನ ಸಮಾರಂಭ ಆಗಸ್ಟ್ 15 ಗುರುವಾರ ಮಧ್ಯರಾತ್ರಿ ಇಲ್ಲಿಯ ಲೂಸೆಲ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಭರ್ಜರಿ ಆರಂಭವನ್ನು ಕಂಡಿತು. ಈ ಸಮಾರಂಭದಲ್ಲಿ ಮೊದಲ ದಿನ ಕನ್ನಡದ KGF Chapter 1 ಮತ್ತು ತೆಲುಗಿನ ರಂಗಸ್ಥಲಂ ಚಿತ್ರಗಳು ಹಲವಾರು ಪ್ರಶಸ್ತಿಗಳನ್ನು ಗೆದ್ದುಕೊಂಡು KGF ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಗೆದ್ದುಕೊಂಡ ಯಶ್ ಕನ್ನಡ ಚಿತ್ರವೊಂದು ದೇಶದಾದ್ಯಂತ ಸುದ್ದಿ ಮಾಡಿದ್ದಕ್ಕೆ ಸಂಭ್ರಮಿಸಿದ್ರು. KGF ಚಿತ್ರಕ್ಕೆ ಅತ್ಯುತ್ತಮ ಸಂಗೀತ ನಿರ್ದೇಶನ ಪ್ರಶಸ್ತಿಯನ್ನು ರವಿ ಬಸ್ರು ಸ್ವೀಕರಿಸಿದ್ರೆ ಭುವನ್ ಗೌಡ ಅತ್ಯುತ್ತಮ ಛಾಯಾಗ್ರಾಹಕ ಪ್ರಶಸ್ತಿಯನ್ನ ಗೆದ್ದರು. KGF ಚಿತ್ರದ ಸಲಾಂ ರಾಖಿ ಭಾಯ್ ಚಿತ್ರದ ಸಮೂಹ ಗೀತೆಗಾಗಿ ವಿಜಯ್ ಪ್ರಕಾಶ್ ಮತ್ತಿತರರು ಪ್ರಶಸ್ತಿಯನ್ನ ಕೂಡ ಪಡ್ಕೊಂಡಿದ್ದಾರೆ. ಎರಡನೇ ಪ್ರಶ್ನೆ, ಇತ್ತೀಚೆಗೆ ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಯಾರ ಹೆಸರನ್ನ ನೇಮಕಾತಿ ಸಮಿತಿ ಶಿಫಾರಸು ಮಾಡಿದೆ? ಇದಕ್ಕೆ ಸರಿಯಾದ ಉತ್ತರ ರವಿ ಶಾಸ್ತ್ರಿ ಅವರನ್ನ. ಭಾರತ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಮುಂದುವರಿಯಲು ರವಿ ಶಾಸ್ತ್ರಿ ಅವರಿಗೆ ಅವಕಾಶವನ್ನು ಸಿಕ್ಕಿದೆ. ಆಗಸ್ಟ್ 16 ಶುಕ್ರವಾರ ಕಪಿಲ್ ದೇವ್ ನೇತೃತ್ವದ ಕ್ರಿಕೆಟ್ ಸಲಹಾ ಸಮಿತಿಯು 6 ಹಿರಿಯ ಕೋಚ್ಗಳನ್ನು ಸಂದರ್ಶಿಸಿದ ನಂತರ ರವಿ ಶಾಸ್ತ್ರಿ ಹೆಸರನ್ನ ಶಿಫಾರಸು ಮಾಡಿದೆ. ಮೂರನೇ ಪ್ರಶ್ನೆ, ಇತ್ತೀಚೆಗೆ ಮಹಾಮಳೆಯಿಂದ ಭೀಕರ ಪ್ರವಾಹಕ್ಕೆ ತುತ್ತಾಗಿ ಸೂರು ಕಳೆದುಕೊಂಡು ಸಂಕಷ್ಟಕ್ಕೆ ಈಡಾಗಿರುವ ರಾಜ್ಯದ ಸಂತ್ರಸ್ತರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 2 ಕೋಟಿ ರೂಪಾಯಿಗಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಘೋಷಣೆಯನ್ನ ಮಾಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ 25 ಕೋಟಿ ರೂಪಾಯಿ. ಮಹಾಮಳೆಯಿಂದ ಭೀಕರ ಪ್ರವಾಹಕ್ಕೆ ತುತ್ತಾಗಿ ಸೂರು ಕಳೆದುಕೊಂಡು ಸಂಕಷ್ಟಕ್ಕೆ ಈಡಾಗಿರುವ ರಾಜ್ಯದ ಸಂತ್ರಸ್ತರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ 25 ಕೋಟಿ ರೂಪಾಯಿ ನೆರವನ್ನು ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರು ಘೋಷಣೆಯನ್ನ ಮಾಡಿದ್ದಾರೆ. ನಾಲ್ಕನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ಬಜರಂಗ್ ಪೂನಿಯಾ ಅವರು ದೇಶದ ಪ್ರತಿಷ್ಠಿತ ಕ್ರೀಡಾ ಪುರಸ್ಕಾರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕುಸ್ತಿಯಲ್ಲಿ. ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಗೇಮ್ಸ್ ಸ್ವರ್ಣ ಪದಕ ವಿಜೇತ ವಿಶ್ವ ನಂಬರ್ 1 ಕುಸ್ತಿಪಟು ಬಜರಂಗ್ ಪೂನಿಯಾ ಆಗಸ್ಟ್ 16 ಶುಕ್ರವಾರ ದೇಶದ ಪ್ರತಿಷ್ಠಿತ ಕ್ರೀಡಾ ಪುರಸ್ಕಾರ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಗೆ ನಾಮ ನಿರ್ದೇಶನಗೊಂಡಿದ್ದಾರೆ. ಕಳೆದ ವರ್ಷ ಇದೇ ಪ್ರಶಸ್ತಿಗೆ ಇವರ ಹೆಸರನ್ನು ಪರಿಗಣಿಸದೇ ಇದ್ದ ಕಾರಣಕ್ಕೆ ಕೋರ್ಟ್ ಮೆಟ್ಟಿಲೇರುವ ಬೆದರಿಕೆ ಹೊತ್ತಿದ್ದ ಬಜರಂಗ್ ಈ ಬಾರಿ 12 ಸದಸ್ಯರ ಆಯ್ಕೆ ಸಮಿತಿಯಿಂದ ಅವಿರೋಧವಾಗಿ ಖೇಲ್ ರತ್ನಕ್ಕೆ ನಾಮ ನಿರ್ದೇಶನವನ್ನು ಗೊಂಡಿದ್ದಾರೆ. ಐದನೇ ಪ್ರಶ್ನೆ, ಇತ್ತೀಚೆಗೆ ವಾಹನಗಳ ಬಿಡಿಭಾಗ ತಯಾರಿಸುವ ಯಾವ ಸಂಸ್ಥೆಯ ಅಧ್ಯಕ್ಷರಾದ ವಿ.ಕೆ. ವಿಶ್ವನಾಥನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಬಾಷ್ ಲಿಮಿಟೆಡ್. ವಾಹನಗಳ ಬಿಡಿಭಾಗ ತಯಾರಿಸುವ ಪ್ರಮುಖ ಸಂಸ್ಥೆ ಬಾಷ್ ಲಿಮಿಟೆಡ್ ಅಧ್ಯಕ್ಷ ವಿ.ಕೆ. ವಿಶ್ವನಾಥನ್ ಅವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಕಂಪನಿಯ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವ ವಿಶ್ವನಾಥನ್ ಅವರು ನಿರ್ದೇಶಕ ಮಂಡಳಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅಧ್ಯಕ್ಷರನ್ನಾಗಿ ಹೊಸವರನ್ನ ನೇಮಿಸುವ ಪ್ರಕ್ರಿಯೆಯ ಭಾಗವಾಗಿ ಈ ನಿರ್ಧಾರ ಕೈಗೊಂಡಿದ್ದಾರೆ. ಇದೇ ಆಗಸ್ಟ್ 23 ಇದು ಜಾರಿಗೆ ಬರಲಿದೆ. 2 ದಶಕಗಳ ಕಾಲ ಅವರು ಕಂಪನಿಯಲ್ಲಿ ಸೇವೆಯನ್ನ ಸಲ್ಲಿಸಿದ್ದರು. ಆರನೇ ಪ್ರಶ್ನೆ, ಇತ್ತೀಚೆಗೆ ಯಾವ ರಾಜ್ಯ ಮಹಿಳೆಯಾದ ಐಶ್ವರ್ಯಾ ಪಿಸ್ಸೆ ಅವರು ಹಂಗೇರಿನಲ್ಲಿ ನಡೆದ FIM ವಿಶ್ವಕಪ್ ಬೈಕ್ ರೇಸ್ ಗೆದ್ದಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ಕರ್ನಾಟಕದಲ್ಲಿ. ಪುರುಷರೇ ಹೆಚ್ಚಾಗಿ ಭಾಗವಹಿಸುವ ಅಪಾಯಕಾರಿ ಮೋಟಾರ್ ಬೈಕ್ ರೇಸ್ನಲ್ಲಿ
ಕನ್ನಡತಿ ಐಶ್ವರ್ಯಾ ಪಿಸ್ಸೆ ಐತಿಹಾಸಿಕ ಸಾಧನೆಯನ್ನ ಮಾಡಿದ್ದಾರೆ. ಅಡೆತಡೆ, ಗಾಯ, ಧೂಳು ಹೀಗೆ ನೂರಾರು ಸವಾಲುಗಳ ಮೆಟ್ಟಿ ಸಾಧನೆಯ ಶಿಖರಗೇರಿದ ಬೆಂಗಳೂರಿನ ಹುಡುಗಿ ಇದೀಗ ಹಂಗೇರಿನಲ್ಲಿ ನಡೆದ ವಿಶ್ವಕಪ್ ಬೈಕ್ ರೇಸ್ನಲ್ಲಿ ಗೆದ್ದಿದ್ದಾರೆ. 23 ವರ್ಷದ ಐಶ್ವರ್ಯ ಪಿಸ್ಸೆ FIM ವಿಶ್ವಕಪ್ ಮಹಿಳಾ ಬೈಕ್ ರೇಸ್ನ ಕೊನೆಯ ಸುತ್ತಿನಲ್ಲೂ ಮಿಂಚಿದ್ರು. ಒಟ್ಟಾರೆ 4 ಸುತ್ತಿನ ರೇಸ್ನಲ್ಲಿ ಒಟ್ಟು 3,200 ಕಿಲೋಮೀಟರ್ ಕ್ರಮಿಸಿ 65 ಅಂಕ ಪಡೆದು ಕೂಟದ ಚಾಂಪಿಯನ್ ಎನಿಸಿಕೊಂಡು ಪೋರ್ಚುಗಲ್ನ ರೀಟಾ ವಿಯರ 61 ಅಂಕ ಪಡೆದು ದ್ವಿತೀಯ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. 7ನೇ ಪ್ರಶ್ನೆ, ಇತ್ತೀಚೆಗೆ ಯಾವ ತಂಡದ ಆಟಗಾರನಾದ ಟಿಮ್ ಸೌಥಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಸಿಡಿಸಿ ಸಚಿನ್ ದಾಖಲೆಯನ್ನ ಸರಿಗಟ್ಟಿದ್ದಾರೆ? ಇದಕ್ಕೆ ಸರಿಯಾದ ಉತ್ತರ ನ್ಯೂಜಿಲೆಂಡ್ ತಂಡ. ಇತ್ತೀಚೆಗೆ ನ್ಯೂಜಿಲೆಂಡ್ ತಂಡದ ವೇಗದ ಬೌಲರ್ ಟಿಮ್ ಸೌಥಿ ಅವರು ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಧಿಕ ಸಿಕ್ಸರ್ ಸಿಡಿಸಿ ಸಚಿನ್ ದಾಖಲೆಯನ್ನ ಸರಿಗಟ್ಟಿದ್ದಾರೆ. ಸೌಥಿ 89ನೇ ಇನ್ನಿಂಗ್ಸ್ಗಳಲ್ಲಿ 69 ಸಿಕ್ಸರ್ ಸಿಡಿಸಿದ್ದರೆ ಸಚಿನ್ 329 ಇನ್ನಿಂಗ್ಸ್ಗಳಲ್ಲಿ 69 ಸಿಕ್ಸರ್ ಸಿಡಿಸಿದ್ರು. ಈ ಮೂಲಕ ಸೌಥಿ ಮತ್ತು ಸಚಿನ್ ಟೆಸ್ಟ್ ಕ್ರಿಕೆಟ್ನಲ್ಲಿ ಹೆಚ್ಚು ಸಿಕ್ಸರ್ ಸಿಡಿಸಿದವರ ಪಟ್ಟಿಯಲ್ಲಿ ಜಂಟಿಯಾಗಿ 17ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಸ್ನೇಹಿತರೆ, ಇದು ಈ